ಯೂಟ್ಯೂಬ್ ಚಂದಾದಾರರಿಗೆ ವಿಶೇಷ ಕೊಡುಗೆ. ಕೂಪನ್ ಕೋಡ್ YT20 ಬಳಸಿ ಸನ್ ನೆಕ್ಸ್ಟ್ ಚಂದಾದಾರಿಕೆಯಲ್ಲಿ 20% ರಿಯಾಯಿತಿ ಪಡೆಯಿರಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ. ಇವಾಗ ನಿರ್ಮಲ್ ಇರೋ ಜಾಗದಲ್ಲಿ ಅರವಿಂದ್ ಏನಾದ್ರೂ ಇದ್ದಿದ್ರೆ ನನ್ ಬಗ್ಗೆ ಅನುಮಾನ ಪಟ್ಟು ಒಂದ್ ಮಾತು ಹೇಳ್ತಾ ಇರ್ಲಿಲ್ಲ. ಈಗ ಯಾಕೆ ನಿರ್ಮಲ್ನ ಅರವಿಂದ್ ಕಂಪೇರ್ ಮಾಡಿ ಮಾತಾಡ್ತಿದ್ಯಾ? ಯಕ್ಷ ಗೊತ್ತಿಲ್ಲ ಮಮ್ಮಿ, ನಂಗ್ ಗೊತ್ತಿಲ್ಲದೆ ನನ್ ಮನ್ಸು ಅರವಿಂದ್ ನಿರ್ಮಲ್ನ ಕಂಪೇರ್ ಮಾಡ್ತಾ ಇದೆ. ನಿರ್ಮಲ್ ತುಂಬಾ ಒಳ್ಳೆ ಹುಡುಗ ಯಕ್ಷ, ಮಾತಾಡಿದ್ದು ತಪ್ಪು ಅಂತ ಗೊತ್ತಾದ ತಕ್ಷಣ ಸಾರಿ ಕೇಳ್ದ ನೋಡು. ಯಕ್ಷ, ನಿರ್ಮಲ್ಗೆ ನೀನು ಅಂದ್ರೆ ತುಂಬಾ ಇಷ್ಟ. ಮದ್ವೆ ಚೆನ್ನಾಗಿ ನಡೀಬೇಕು. ನಡೆಯುತ್ತೆ ಮಮ್ಮಿ, ನೀನೇನು ಆತಂಕ ಪಡ್ಬೇಡ. ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ. ನನಗೂ ನಿರ್ಮಲ್ಗೂ ಮದ್ವೆ ಆದ್ರೆ ನಮ್ ಕಂಪನಿ ನಿರ್ಮಲ್ ಕಂಪನಿ ಜೊತೆ ಸೇರಿದ್ರೆ ನಮ್ಮ ಒಂದ್ ಕಂಪನಿ ಆಗುತ್ತೆ. ನಮ್ ಲೈಫ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಮನಸ್ಸು ಒಳ್ಳೇದು ಅನ್ನೋ ಮದ್ವೆಗಿಂತ ಬುದ್ಧಿ ಒಳ್ಳೇದು ಅಂತ ಹೇಳೋ ಮದ್ವೆನೇ ನನ್ ಚಾಯ್ಸ್. ಅದಕ್ಕೋಸ್ಕರ ನಾನು ನಿರ್ಮಲ್ನ ಮದ್ವೆ ಆಗೋಕೆ ಓಕೆ ಅಂದೆ. ಇದರಲ್ಲಿ ಡೆಫಿನೆಟ್ ಆಗಿ ಸೆಕೆಂಡ್ ಥಾಟೇ ಇಲ್ಲ ಮಮ್ಮಿ. ಥ್ಯಾಂಕ್ ಗಾಡ್. ಹೀಗ್ ಬನ್ನಿ. ಸ್ವಾಮಿಗಳೇ, ನಮಸ್ಕಾರ ಸ್ವಾಮಿಗಳೇ. ದೀರ್ಘಾಯುಷ್ಮಾನ್ ಭವ. ಇದ್ಯಾರು? ಇವನು ನನ್ನ ಮಗ ವರುಣ್. ಏ ವರುಣ್, ಸ್ವಾಮಿಗಳ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡು. ನಮಸ್ಕಾರ ಸ್ವಾಮಿಗಳೇ. ಏನು ನಿಮ್ಮ ಸಮಸ್ಯೆ? ಇದ್ದಕ್ಕಿದ್ದಾಗೆ ನನಗೆ ಆಧ್ಯಾತ್ಮದ ಮೇಲೆ ಆಸೆ ಆಗ್ತಾ ಇದೆ. ನಾನು ಯೋಗ ಕಲಿಬೇಕು, ಮನಸ್ಸನ್ನ ನಿಗ್ರಹಿಸೋದನ್ನು ಕಲಿಬೇಕು. ಭಕ್ತಿ ಸಾರ, ಇವರನ್ನ ನಮ್ಮ ಧ್ಯಾನ ಮಂದಿರಕ್ಕೆ ಕರ್ಕೊಂಡು ಹೋಗು, ಇವರು ಧ್ಯಾನ ಮಾಡಲಿ. ಬನ್ನಿ ಹೋಗೋಣ. ಕೂತ್ಕೊಳ್ಳಿ. ನಿಮ್ಮ ಹೆಸರೇನು ಸ್ವಾಮಿ? ನನ್ನ ಹೆಸರು ಭಕ್ತಿಸಾರ ಅಂತ. ಸ್ವಾಮಿ, ನಾನು ಧ್ಯಾನಕ್ಕೆ ಬರಲಿಲ್ಲ, ನಿಮ್ಮ ಜೊತೆ ಒಂದು ಡೀಲ್ ಮಾತಾಡಬೇಕಿತ್ತು. ಈ ಡೀಲಲ್ಲಿ ನಿಮ್ಗೊಂದು ಶೇರ್ ಇರುತ್ತೆ. ಜೀವನ ಪೂರ್ತಿ ನೀವು ಹೀಗೆ ಇರಬೇಕು ಅನ್ಕೊಂಡಿದ್ದೀರಾ? ನನಗೆ ಸ್ವಲ್ಪ ಸಮಯ ಕೊಡಿ. ಎಲ್ಲಿಟ್ಟಿದ್ದ ಜ್ಞಾಪಕ ಇಲ್ವೇ ಯಕ್ಷ? ಇಲ್ಲೇ ಇದ್ದಿದೆ ಮಮ್ಮಿ. ಖಂಡಿತ ಇಲ್ಲೇ ಇಟ್ಟಿದ್ಯಾ? ಎಲ್ಲೆಲ್ಲೋ ಇಟ್ಬಿಡ್ತಾಳೆ, ಮತ್ತೆ ಕಾಡ್ತಿರ್ತಾಳಪ್ಪ. ಚೆನ್ನಾಗಿ ಜ್ಞಾಪಿಸ್ಕೋ ಯಕ್ಷ, ಎಲ್ಲಿಟ್ಟಿದ್ಯಾ ಅಂತ. ಎಲ್ಲಿ ಹೊರಟೋಯ್ತಪ್ಪ? ಅಮ್ಮ, ಒಳಗೆ ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನೊಂದ್ ಸತಿ ಹೋಗಿ ನೋಡು. ಅಲ್ಲೇ ಇಬ್ರು ಗಂಡಸರು ಈ ಮನೆಯಲ್ಲಿ ಉತ್ಸವ ಮೂರ್ತಿ ತರ ಇದ್ದಾರೆ, ಒಬ್ರು ಒಂದು ಪ್ರಯೋಜನಕ್ಕೂ ಬರೋದಿಲ್ಲ. ಛೇ, ತಂಗಿ ಮರೆತು ಎಲ್ಲೋ ಇಟ್ಬಿಟ್ಲು, ಇವ್ರಿಬ್ರಾದ್ರೂ ಹುಡುಕಿ ಎತ್ತಿಡೋದ್ ಬೇಡ. ಪ್ರಯೋಜಕರು ಅಮ್ಮ ಮಗಳು ಪರ 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 ಅಂತ ಏನೋ ಹುಡುಕ್ತಾ ಇದ್ದಾರೆ. ಏನ್ ವಿಷಯ ಗೊತ್ತಿಲ್ವೇ? ಯಕ್ಷ ಸಾಮಾನ್ಯವಾಗಿ ಏನಾದ್ರೂ ಕಳ್ಕೊಂಡ್ರೆ ಅದನ್ನ ಹುಡುಕಲ್ಲ, ಹೊಸದೇ ತಗೋತಾಳೆ. ಮೂರು ಜನ ಸೀರಿಯಸ್ ಆಗಿ ಹುಡುಕ್ತಾ ಇರೋ ನೋಡಿದ್ರೆ ಯಾವುದೋ ಮುಖ್ಯವಾದ ವಸ್ತುನೇ ಇರಬೇಕು ಅನ್ಕೊಂಡಿದ್ದೀನಿ. ಬೇರೆ ಇನ್ನೇನಿರುತ್ತೆ? ಯಾವ್ದಾದ್ರೂ ಮುಖ್ಯವಾದ ಫೈಲ್ ಇರುತ್ತೆ ಅಷ್ಟೇ. ಮಮ್ಮಿ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ವಲ್ಲ? ಎಲ್ಲೆಲ್ಲಿ ನಿಂತ ಹುಡುಕೋದಿದ್ದೆ? ಎಲ್ಲೂ ಇಲ್ಲ. ಛೇ, ಮಮ್ಮಿ ಇಲ್ಲಿ ಇಲ್ಲೂ ಇಲ್ಲ. ಏನು ಉಪ್ಪರಿಗೆ ಮೇಲೆ ರಾಜಾರಾಣಿ ತರ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದೀರಾ? ಕೆಳಗ್ ಬಂದು ಹುಡುಕೋತಾನೆ. ಸರಿ ಮಾ, ಹುಡುಕೆ. ಹೌದು, ನೀವೇನ್ ಹುಡುಕ್ತಾ ಇದ್ದೀರಾ? ಏನು ಎತ್ತ ಅಂತ ಗೊತ್ತಿಲ್ಲದೆ
ನಾವೇನು ಹುಡುಕೋದು? ನಿನ್ನ ಬುದ್ಧಿ ಇಲ್ದಿರೋ ತಲೆ ಹುಡುಕ್ತಾ ಇದ್ದೀನಿ. ಈ ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ ಯಾವಾಗಲಾದ್ರೂ ಎಲ್ಲಿಯಾದ್ರೂ. ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.